There are 40 colors. My name is सर मीडिया वेट मार बंद रहा सर मीडिया वेट मारता है और उल्टा मारता है सर ಶಿಕ್ಷಣ ಇಲಾಖೆಯಲ್ಲಿ ಅವ್ರಿಗೆ ಯಾವುದು ಮಕ್ಕಳಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಅನ್ಸುತ್ತೆ ಆ ತರ ಅವರವರು ಅವರವರ ಲೆವೆಲ್ ಅಲ್ಲಿ ಕೆಲಸವನ್ನು ಮಾಡ್ತಾರೆ ಒಂದಷ್ಟು ಜನ ಅವರ ಕಂಪ್ನಿಯಿಂದ ಸಿ ಎಸ್ ಆರ್ ಫಂಡ್ಸ್ ಹಾಕಿ ಮಾಡ್ತಾರೆ ಒಂದಷ್ಟು ಕಡೆ ಟೀಚರ್ಸ್ ಟ್ರೈನಿಂಗ್ ಕೊಡುವಂತ ಕೆಲಸ ಮಾಡ್ತಾರೆ ಇನ್ನೊಂದಷ್ಟು ಕಡೆ ಯೂನಿಫಾರ್ಮ್ ಕೊಡುವಂತ ಕೆಲಸ ಮಾಡ್ತಾರೆ ಈ ತರ ಅವ್ರಿಗೆ ಬೇಕಾದಂತ ಒಂದಷ್ಟು ಕೆಲಸವನ್ನ ಇಷ್ಟು ದಿನ ಮಾಡ್ತಿದ್ರು ಅದಕ್ಕೆ ಡಿಪಾರ್ಟ್ಮೆಂಟು ವಿಶಾಲ್ ಅವರು ಎಲ್ಲ ಒಟ್ಟಿಗೆ ಸೇರಿ ಈ ತರ ಯಾರು ಕೆಲಸ ಮಾಡ್ತಾರೆ ಅವ್ರನ್ನೆಲ್ಲ ಒಂದು ಪ್ಲಾಟ್ಫಾರ್ಮ್ಗೆ ತರಕ್ಕಾಗತ್ತಾ ಅನ್ನುವಂತ ಪುಟ್ಟು ಪ್ರಯತ್ನ ಇರುತ್ತೆ ಅವರು ಯಾವ ಜಿಲ್ಲೆಯಲ್ಲಿ ಮಾಡಬೇಕು ಯಾವ ತಾಲೂಕಲ್ಲಿ ಮಾಡಬೇಕು ಅವ್ರು ಓದಿದ ಶಾಲೆ ಮಾಡ್ಬೇಕಾ ಅವ್ರು ಹುಟ್ಟಿದ ಶಾಲೆ ಮಾಡ್ಬೇಕಾ ಈ ತರದ ಅಷ್ಟು ಅವ್ರಿಗೆ ಆಪ್ ಮೂಲಕ ಸಿಗತ್ತೆ ಆಪ್ ಅಲ್ಲಿ ಆ ಶಾಲೆಯ ರಿಕ್ವೈರ್ಮೆಂಟ್ ಸಹಿತ ನಾವು ಹಾಕಿರ್ತೀವಿ ವಾಟ್ ಆಸ್ ರಿಕ್ವೈರ್ಮೆಂಟ್ ಇನ್ ದಟ್ ಸ್ಕೂಲ್ ಅದರಿಂದ ಅವರು ಅದನ್ನ ಸೆಲೆಕ್ಟ್ ಮಾಡಬಹುದು ಮತ್ತು ಅವರ ಫೈನಾನ್ಷಿಯಲ್ ಕೆಪಾಸಿಟಿ ತಕ್ಕಂತೆ ಅವರು ತಗೊಳ್ಳೋದಕ್ಕೆ ಅವಕಾಶವನ್ನ ಮಾಡ್ತೀವಿ ಅದಕ್ಕೆ ಏನೇನು ಮಾಡಬಹುದು ಅನ್ನುವಂತ ಒಂದಷ್ಟು ಸಲಹೆಯನ್ನು ಕೇಳಿದ್ವಿ ತುಂಬಾ ಒಳ್ಳೆ ಸಲಹೆ ಬಂದಿದೆ ಸುಮಾರು 70-75 ಎನ್ ಜಿ ಒ ಮತ್ತು ಬೇರೆ ಬೇರೆ ಕಂಪನಿಗಳ ಆಫೀಸರ್ಸ್ ಇವತ್ತು ಬಂದಿದ್ರು ತುಂಬಾ ಒಳ್ಳೆ ರೆಸ್ಪಾನ್ಸ್ ನಮ್ಗೆ ಸಿಕ್ಕಿದೆ ಮುಂದಿನ ಒಂದಷ್ಟು ಜನ ಅಂತೂ ಪಿ 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 ಪ್ರಾಜೆಕ್ಟ್ ಏನಾದ್ರು ಮಾಡೋದಾದ್ರೆ ವಿಲ್ ಜಾಯಿನ್ ವಿತ್ ಯು ಅನ್ನುವಂಥ ಮಾತನ್ನು ಒಂದಷ್ಟು ಕಂಪನಿಯವರು ಹೇಳಿದ್ದಾರೆ ಮುಂದಿನ ದಿನಗಳು ನಾವು ಅವರನ್ನು ಹೇಗೆ ಉಪಯೋಗಿಸ್ಕೋಬೇಕು ಮತ್ತು ಅವರನ್ನು ಹೇಗೆ ಶಿಕ್ಷಣ ಇಲಾಖೆ ಜೊತೆ ಪಿ ಪಿ ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ನಾವು ಕಲ್ಪನೆ ಮಾಡ್ತಿರುವಂಥ ಗ್ರಾಮ ಪಂಚಾಯತಿಗೆ ಒಂದು ಒಳ್ಳೆ ಮಾಡೆಲ್ ಸ್ಕೂಲ್ ಇರ್ಬೋದು ಈ ಥರದ ಯಾವ್ದಾದ್ರು ಒಂದು ಕರ್ನಾಟಕದ ಪ್ರಾಜೆಕ್ಟ್ಗಳಲ್ಲಿ ಇನ್ವಾಲ್ವ್ ಮಾಡಿ ಅವರ ಪೂರ್ತಿ ಸಹಕಾರ ತಗೊಂಡು ನಾವು ಅಕಾಡೆಮಿಕ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಿ ನಮ್ಮ ಶಾಲೆಗಳು ಕಟ್ಟಕಡೆಯ ಮನುಷ್ಯನನ್ನು ಮುಟ್ಟುವಂಥ ಶಾಲೆಗಳು ನಮ್ಮ ಶಾಲೆಗಳಿಗೆ ಬರುವಂಥವರು ಕಡೆಯಲ್ಲಿರುವಂಥವರು ಯಾರು ಕಾನ್ವೆಂಟ್ಗೆ ಮತ್ತೊಂದಕ್ಕೆ ಕಳಿಸೋಕ್ಕಾಗಲ್ಲ ಅಂತೂ ಫ್ಯಾಮಿಲಿಯವರು ತುಂಬ ಕಳಿಸ್ತಿರುವಂಥವ್ರು ಅಲ್ಲಿ ನಾವು ಅವರ ಆ ಮಕ್ಕಳ ವಿದ್ಯಾಭ್ಯಾಸ ತುಂಬ ಬದಲಾವಣೆಗಳಾಗಬೇಕು ಚೆನ್ನಾಗಾಗಬೇಕು ಅನ್ನೋದಕ್ಕೆ ಇವರೆಲ್ಲ ಸಹಕಾರ ಕೇಳಿದ್ದೀವಿ ಇವರು ತುಂಬ ಒಳ್ಳೆ ರೆಸ್ಪಾನ್ಸ್ ಸುಮಾರು 48,000 ಸರ್ಕಾರಿ ಶಾಲೆಗಳಿದ್ದಾವೆ 48,000 ಶಾಲೆಗಳಲ್ಲಿ ಬೇರೆ ಬೇರೆ ರೀತಿಯ ಅವಶ್ಯಕತೆಗಳಿದೆ ಒಂದೊಂದು ಕಡೆ ಕೊಠಡಿಗಳಿರ್ಬೋದು ಒಂದೊಂದು ಕಡೆ ನಮಗೆ ಮೇಜುಗಳಿರ್ಬೋದು ಒಂದೊಂದು ಕಡೆ ಶಿಕ್ಷಕರಿರ್ಬೋದು ಅದೇ ರೀತಿ ಊಟದ ವ್ಯವಸ್ಥೆಯಲ್ಲೂ ನಾವು ಮಧ್ಯಾಹ್ನದ ಬಿಸಿ ಊಟದಲ್ಲಿ ಬೇರೆ ಬೇರೆ ಉಪಾಹಾರ ಎಲ್ಲ ಕೊಡ್ತಾ ಇರ್ತೇವೆ ಅಷ್ಟೇ ಅಲ್ಲದೆ ಪೆಡಗಾಜಿ ಅಂತ ಹೇಳ್ತೇವೆ ಕಲಿಕೆ ಅಂತ ಹೇಳ್ತೇವೆ ಈ ಕಲಿಕೆಯಲ್ಲಿ ಏನು ವ್ಯವಸ್ಥಿತವಾಗಿ ನಾವು ಮಾಡಬೇಕಂತ ಹೇಳಿ ಡಿ ಎಸ್ ಸಿ ಆರ್ ಟಿ ಅವರು ಮಾಡ್ತಾರೆ ಬಹಳ ಎನ್ ಜಿ ಒಸ್ ಇವತ್ತು ಏನು ಬಂದಿದ್ರು ಎನ್ ಇ ಪಿಯ ಕೆಳಗೆ ನಾವು ಕಲಿಕಾ ಇದರಲ್ಲಿ ಏನು ಅಭಿವೃದ್ಧಿ ಪಡಿಸ್ಬೋದು ಡಿಜಿಟಲ್ ಲರ್ನಿಂಗ್ ಒಳಗೆ ಏನು ಅಭಿವೃದ್ಧಿ ಪಡಿಸ್ಬೋದು ಮಕ್ಕಳಿಗೆ ಹೇಗೆ ಒಂದು ಒಳ್ಳೆ ಶಿಕ್ಷಣ ಕೊಡ್ಬೋದು ಅಂತ ಯೋಚಿಸ್ಲಿಕ್ಕೆ ಅವರಿಗೆ ಮುಂದೆ ಬಂದರು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರ ನಮ್ಮದು ನಮ್ಮ ಶಾಲೆ ನನ್ನ ಕೊಡುಗೆ ಆ ಪೋರ್ಟಲ್ ಮೂಲಕ ಕ್ಯಾಶ್ ಆರ್ ಕೈಂಡ್ ಅಮೌಂಟ್ ಆದರೂ ಡೊನೇಟ್ ಮಾಡ್ಬೋದು ಒಂದು ಶಾಲೆಗೆ ಅಥವಾ ಕೈಂಡ್ ಅಂದರೆ ಮೇಜು ಪುಸ್ತಕ ಇವೆಲ್ಲ ಡೊನೇಟ್ ಮಾಡ್ಬೋದು ಇದರ ಜೊತೆಗೆ ಅವರು ತಮ್ಮ ಹಂತದಲ್ಲಿ ನಮ್ಮ ಸಮಗ್ರ ಶಿಕ್ಷಣ ಕರ್ನಾಟಕದ ಜೊತೆ ಡಿ ಎಸ್ ಸಿ ಆರ್ ಟಿ ಜೊತೆ ಏನು ಈ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಇರ್ತದೆ ಅದು ತೆಗೆದುಕೊಂಡು ಶಿಕ್ಷಕರು ಶಿಕ್ಷಕಿಯರಿಗೆ ಹಾಗೂ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಎನ್ ಇ ಪಿ ಎದ ಉದ್ದೇಶಗಳೇನಿದ್ದಾವೆ ಅದನ್ನು ಹೇಗೆ ಈಡೇರಿಸ್ಬೋದು ಅನ್ನೋದು ಪ್ರಯತ್ನ
ಸೊ ಇವತ್ತು ಅವರು ಬೇರೆ ಬೇರೆ ರೀತಿ ಹೇಳಿದ್ರು. ಒಂದು ಕರಿಯರ್ ಕೌನ್ಸಿಲಿಂಗ್ ಬಗ್ಗೆನೂ ಹೇಳಿದ್ರು. ಇನ್ನೊಂದು ಏನು ಹೇಳಿದ್ರು, ಸರ್ ಈಗ ಡ್ರಾಪ್ಔಟ್ ಯಾರಾದರೂ 10ರಿಂದ 12ನೇ ಕ್ಲಾಸ್ ಒಳಗಾದರೆ ಅವ್ರಿಗೆ ಹೇಗೆ ನಾವು ಮೇನ್ ಸ್ಟ್ರೀಮ್ ಮಾಡಿ ಒಂದು ಸ್ಕಿಲ್ ಡೆವಲಪ್ಮೆಂಟು ITIC ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದಾ, ಈ ಕಂಟಿನ್ಯೂಮ್ ಸ್ವಲ್ಪ ಜನರು ವರ್ಕ್ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಜನರು ಏನು ಹೇಳಿದ್ರು, ಮಕ್ಕಳದು ಮೆಂಟಲ್ ಹೆಲ್ತ್, ಟೀಚರ್ಸ್ ಇನ್ ಮೆಂಟಲ್ ಹೆಲ್ತ್ ಅದು ಭಾಳ ಮುಖ್ಯವಾಗ್ತದೆ. ಇದ್ರ ಜೊತೆ ಇನ್ನೂ ಸ್ವಲ್ಪ ಜನರು ಅಡಲಸೆಂಟ್ ಗರ್ಲ್ಸ್ ಅವ್ರದ್ದು ಓದಬೇಕಾದ್ರೆ ಏನು ಚೇಂಜಸ್ ಆಗ್ತದೆ, ಅದ್ರ ಬಗ್ಗೆ ಏನಾದರೂ ಮಾಡ್ಬೋದಾ ನಾವು ಅಂತ. ಸೊ ಈ ರೀತಿ ಬೇರೆ ಬೇರೆ ಹಂತದಲ್ಲಿ ಸುಮಾರು ಒಂದು 80 ಆರ್ಗನೈಸೇಷನ್, ಭಾರತಿ, IBM, ಟೊಯೋಟಾ, ಎಂಬಸಿ ಗ್ರೂಪು, ಒನ್ ಸ್ಕೂಲ್ ಅಟ್ ಎ ಟೈಮು, ಗೂಗಲ್ಲು, ಮೈಕ್ರೋಸಾಫ್ಟು, ಇವರೆಲ್ಲರೂ ಬಂದಿದ್ದಾರೆ. ಇವ್ರ ಜೊತೆ ನಾವು ಸಂಪರ್ಕ ಇಟ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ಏನೇನು ಆಗ್ತದೆ ಬ್ಯಾಂಗ್ಳೂರ್ ಸುತ್ತಮುತ್ತಲ ಮಾಡ್ತೇವೆ. ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಅಲ್ಲಿನ ಇಂಡಸ್ಟ್ರಿಗಳು ಯಾರಿದ್ದಾರೆ, ಅಲ್ಲಿಂದ ಯಾರು ಬೇರೆ ದೇಶದಲ್ಲಿ ಯಾರು ಬೇರೆ ಕಡೆ ಒಂದು ದಾನ ಕೊಟ್ಬಿಟ್ಟು ಅಥವಾ ಅವರ ಸಹಕಾರದಿಂದ ಒಂದು ಉತ್ತಮವಾಗಿ ಆ ಶಾಲೆ ಮಾಡಬೇಕಂತಿದ್ದಾರೆ, ಅವ್ರ ಜೊತೆ ನಾವು ಸಹಕರಿಸ್ತೇವೆ. ತಮ್ಮ ಮೂಲಕ ಮಾನ್ಯ ಸಚಿವರು ಹೇಳಿದಾಗೆ ತಮ್ಮ ಮೂಲಕ ಎಲ್ಲರಿಗೆ ನಾನು ಏನು ಕೇಳ್ಕೊಳ್ತೇನೆ, ನಮ್ಮ ಇಲಾಖೆಯಲ್ಲಿ ನಮ್ಮ DDPIs BOs ಅಥವಾ ನಮ್ಮ ಹೆಡ್ ಆಫೀಸಲ್ಲಿ ಡೈರೆಕ್ಟರ್ ಮೈನಾರಿಟೀಸ್ ಅಂತ ಇರ್ತಾರೆ, ಅವ್ರಿಗೆ ಮೀಟ್ ಮಾಡಿಬಿಟ್ಟು ಅವ್ರ ಜೊತೆ ನಾವು ಕೂತ್ಕೊಂಡು ಬಿಟ್ಟು ಹೇಗೆ ಒಂದು ವ್ಯವಸ್ಥಿತವಾಗಿ ಇದನ್ನು ಮುಂದೆ ತೆಗೆದುಕೊಳ್ಳಬಹುದು ಅಂತ ನಮ್ದು ಒಂದು ಸತತವಾಗಿ ಪ್ರಯತ್ನ ಇದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಂತ ಕೇಳ್ಕೊಳ್ತೇನೆ. ಅವ್ರು ಏನಾಗಿದೆ, ಲಾಸ್ಟ್ 20-30 ವರ್ಷದಿಂದ ಬೇರೆ ಬೇರೆ ಅವ್ರು ಮಾಡ್ತಾ ಇದ್ದಾರೆ. ಸ್ವಲ್ಪ ಈಗ ಓಸ್ಯಾಟ್ ಅಟ್ ಎ ಟೈಮ್ ಈಗ ಆಲ್ರೆಡಿ 81 ಕಡೆ ಮಾಡಿದ್ದಾರೆ. ಅವರು 74-25 ಒಳಗೆ 100 ಶಾಲೆ ಮಾಡ್ತಾರೆ. ಇವ್ರು ಹೇಗಿದ್ದಾರೆ ಅಂದ್ರೆ, ಒಂದು 18 ಹಿಂದೆ ಒಂದು ಸ್ಕೂಲಿಗೆ ಮಾಡ್ಲಿಕ್ಕೆ 2 ತಗೊಂಡ್ರು, ಈಗ 16 ಸ್ಕೂಲ್ ಒಂದು ವರ್ಷದಲ್ಲಿ ಮಾಡ್ತಾರೆ. ಕಲಿತಾ ಇದ್ದಾರೆ ಅವರು ಹೇಗೆ ಮಾಡ್ಬೋದು, ಹೇಗೆ ಉತ್ತಮವಾಗಿ ಮಾಡ್ಬೋದು ಅಂತ. ಆ ರೀತಿ ಒಬ್ಬರೊಬ್ಬರದು ಒಂದು ಪ್ರೋಗ್ರೆಷನ್ ಇದೆ. ಸೊ ಬೇರೆ ಬೇರೆ ಸ್ಕೂಲ್ಸ್ ಬೇರೆ 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 ಆರ್ಗನೈಸೇಷನ್ಸ್ ಬೇರೆ ಬೇರೆ ಹಂತದಲ್ಲಿದೆ. ಆ ಮಾಹಿತಿ ನಾನು ನಿಮಗೆ ಕರೆಕ್ಟ್ ಆಗಿ ಕೊಡ್ತೇನೆ, ಅದ ಅಗ್ರಿಗೇಟ್ ಮಾಡಿ ನಿಮಗೆ ಸರಿಯಾಗಿ ಕೊಡ್ತೇನೆ. ಏನಾಗಿದೆ ಅದರಲ್ಲಿ ಅವ್ರದ್ದು ಎಲ್ಲಿ ನಾವು ಲೆಟರ್ ಬರೆದ್ಬಿಟ್ಟು ಯಾರ ಕಡೆಯಿಂದ ಕನ್ಸರ್ನ್ ತಗೊಂಡು 3 ಶಾಲೆ ತಗೊಳ್ಬೇಕಾಗಿತ್ತು. ಬಹುತೇಕ ಎಲ್ಲಾ ಶಾಸಕರು ತಗೊಂಡಿದ್ದಾರೆ, ಒಂದ್ ಸ್ವಲ್ಪ ಕಡಿಮೆ ಇತ್ತು, ಒಂದು 10-20 ಇವ್ರದ್ದು. ಅದನ್ನ ನಾನು ಫೈಂಡ್ ಔಟ್ ಮಾಡಿ ಎಲ್ಲಿ ಕಡಿಮೆ ಇದೆ ಹೇಳ್ತೇನೆ, ನಾವು ಮತ್ತೆ ಫಾಲೋ ಅಪ್ ಮಾಡಿದ್ವಿ. ಅಲ್ಲ ಅದು ಏನಾಗಿತ್ತು ಅವ್ರದ್ರೆ ಅಭಿವೃದ್ಧಿ ಕಾರ್ಯ ಏನ್ ತಗೊಂಡಿದ್ರು, ಅವ್ರ MLA ಲ್ಯಾಟ್ಸ್ ಒಳಗೆ ಚಿಕ್ಕ ಪುಟ್ಟ ಇರೋದು ಅವೆಲ್ಲ ಮಾಹಿತಿ ನಾವು ನಮ್ DDPIs ಕಡೆಯಿಂದ ತರಿಸ್ಕೊಂಡು ಕೊಡಿಸ್ತೇವೆ. ಕಾರಣಕ್ಕೋಸ್ಕರ MLA ಲ್ಯಾಟ್ಸ್ ಕಡಿಮೆ ಆಗ್ಬಿಡ್ತು. ಕಳೆದ 2 MLA ಲ್ಯಾಟ್ಸ್ ಪೂರ್ತಿ ಬರಲಿಲ್ಲ. ಪ್ಲಾನಿಂಗ್ ಅಮೃತ ಮಹೋತ್ಸವದಲ್ಲಿ ನಮ್ಗೆ ಗೊತ್ತಿರೋ ಹಾಗೆ 10 lakh ರುಪೀಸ್ ಪರ್ ಕಾನ್ಸ್ಟಿಟ್ಯುವೆನ್ಸಿ 3 ಅಂತ ಕೊಟ್ಟು ಅಬೌಟ್ 750 lakhs ಅದು ಇದೆ. ಅಮೃತ ಮಹೋತ್ಸವದಲ್ಲಿ ಅಮೃತ ಶಾಲೆಗಳು ಅಂತ ಇದು ಮಾಡಿ 10 lakhs ಪರ್ ಕ್ಲಾಸ್ ರೂಮ್ಸ್. ನಾವೊಂದು ಅತಿ ಮುಖ್ಯವಾಗಿ ಒಂದು ಮಾಡ್ತಾ ಇದ್ದೇವೆ ಎನ್ರೋಲ್ಮೆಂಟ್ ರೇಷಿಯೋ ಅಂತ ಹೇಳ್ತೇವೆ, ಎಲ್ಲಿ ಹೆಚ್ಚಿಗೆ ಮಕ್ಕಳಿದ್ದಾರೆ ಅಂತ ಶಾಲೆಗಳು ತಗೊಳ್ರಿ ಅಂತ. ಅದ್ರ ಜೊತೆಗೆ ಈ ಮಳೆ ಹಾನಿ ಬೇರೆ ಹಾನಿ ಒಳಗೆ ಆಮೇಲೆ ಜಿಲ್ಲಾ ಖನಿಜ ನಿಧಿ ಇದೆ ಹಾಗೂ MLA ಲ್ಯಾಡ್ಸ್ MP ಲ್ಯಾಡ್ಸ್ ಇದೆ, ಗಡಿ ಅಭಿವೃದ್ಧಿ ಪ್ರಾಧಿಕಾರ ಇದೆ, SCPTSP ಇದೆ. ಇದ್ರೊಳಗೆ ಅಷ್ಟು ನಾವು ಅನುದಾನ ತಗೊಂಡ್ಬಿಟ್ಟು MGNREGA ಒಳಗೆ ಇದ್ರೊಳಗೆಲ್ಲ ತಗೊಂಡ್ಬಿಟ್ಟು ನಾವು ಅಡಿಷನಲ್ ಕ್ಲಾಸ್ ರೂಮ್ಸ್ ಕೊಠಡಿಗಳನ್ನು ಶೌಚಾಲಯಗಳನ್ನು 50 crore rupees ಈ ವರ್ಷ ಸರ್ಕಾರ ಏನಿಟ್ಟಿದೆ ಶೌಚಾಲಯಗಳನ್ನು ಕನ್ವರ್ಜೆನ್ಸ್ ಅಲ್ಲಿ ನಾವು ತಗೊಳ್ತಾ ಇದ್ದೇವೆ. ಜಲ್ ಜೀವನ್ ಮಿಷನ್ ಅಲ್ಲಿ ಅಷ್ಟು ಶಾಲೆಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆನೂ ಮಾಡಿದ್ದೇವೆ. ಈ ರೀತಿ ನಾವು ಬಹುತೇಕ ಶಾಲೆಗಳಿಗೆ ಕುಡಿಯೋ ನೀರು, ಶೌಚಾಲಯ ಮುಂತಾದ ಕೊಠಡಿಗಳನ್ನು ಇವೆಲ್ಲ ತಗೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಸದ್ಯಕ್ಕೆ ನಮ್ಮ ಶಾಲೆ ನಮ್ಮ ಕೊಡುಗೆ ನನ್ನ ಕೊಡುಗೆ ಅಷ್ಟೇ ಮಾತಾಡ್ತೇವೆ. ಅದೇ ಈಗ ನಮ್ಮ ಶಾಲೆ ನನ್ನ ಕೊಡುಗೆ ಈಗ ವೆಬ್ ಪೋರ್ಟಲ್ ಎಲ್ಲ ತಯಾರಾಗಿದೆ, ಬೀಟಾ ಟೆಸ್ಟಿಂಗ್ ನಡೀತಾ ಇದೆ. ಮುಂದೆ ಆ್ಯಪ್ ಮಾಡಿ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಂದ ಮಾನ್ಯ ಸಚಿವರು ಲಾಂಚ್ ಮಾಡಿಸ್ತಾರೆ. 14th ಅಂತ ಇಟ್ಕೊಂಡಿದ್ದಾರೆ. ವಿ ವಿಲ್ ಸಿ. ಪ್ರಯಾರಿಟಿ ಕೊಟ್ರೆ ಆ ಶಾಲೆಗೆ ಆ ಹೆಸರು ಕೊಡ್ಬೇಕು. ಅದು ತಪ್ಪು ಸರ್, ಅದು ಕಣ್ವಾದ ಹೇಳ್ತೀರಾ ಸರ್? ರಾಮನಗರದಲ್ಲಿ ಕಣ್ವ ಡಯಾಗ್ನೋಸ್ಟಿಕ್ ಓನರ್ ಡಾಕ್ಟರ್ ವೆಂಕಟೇಶ್
ಅವರು ಒಂದು ಶಾಲೆಯನ್ನು ಅವರು ಹುಟ್ಟೂರಿನಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ ಮಾಡ್ತಿದ್ದಾರೆ. ಅವರು ಪ್ರಾರಂಭದಲ್ಲಿ 1 crore-2 crore ಶಾಲೆಯನ್ನ ಮಾಡ್ತೀನಿ ಅಂತ ಅವರು, ಈಗ ಅವರು ಟೋಟಲ್ ಸ್ಟೇಷನ್ ಮಾಡಿಸಿ ಹೇಗೆ ಅದನ್ನ ಡೆವಲಪ್ ಮಾಡಬೇಕು ಅಂತೇಳಿ ಅವ್ರು ಮಾಸ್ಟರ್ ಪ್ಲಾನ್ ಮಾಡಿ ಅದಕ್ಕೆ ಸುಮಾರು 6-7 crore-ಗಿಂತ ಜಾಸ್ತಿ ಆದ್ರು ಅಂದ್ರೆ ಪರ್ಫೆಕ್ಟ್ ಸ್ಕೂಲ್ ಯಾವ್ದಾಗಬೇಕು ಅದು ಎಲ್ ಕೆ ಜಿಯಿಂದ ಪಿ ಯು ತನಕ, ಅಂದ್ರೆ ಈಗಿನ ಎನ್ ಇ ಪಿ ಅಲ್ಲಿ ಸ್ಕೂಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ ಆ ತರದ ಒಂದು ಸ್ಕೂಲ್ ಅನ್ನ ಡೆವಲಪ್ ಮಾಡ್ತೀವಿ. ಆ ತರ ಬೇರೆ ಬೇರೆ ಕಡೆನೂ ಸಹಿತ ಜನ ಬರ್ತಾ ಇದ್ದಾರೆ. ಆ ತರ ಬಂದಾಗ ಅಲ್ಲಿ ಅದು ಆಕ್ಚುಲ ಗೌರ್ಮೆಂಟ್ ಶಾಲೆನೆ, ಯಾವುದೇ ತರವಾದ ರೈಟ್ಸ್ ನಾವು ಕೇಳಿಲ್ಲ, ಬಟ್ ಅದನ್ನ ಡೆವಲಪ್ ಮಾಡಿಕೊಟ್ಟು ನಾನು ಮತ್ತೆ ಇದಕ್ಕೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ನಮ್ಮ ಸರ್ಕಾರಿ ಜಾಗದಲ್ಲಿ ಕಟ್ತಿದ್ದಾರೆ. ಮತ್ತು ಪ್ಲಾನಿಂಗ್ ಎಷ್ಟು ಚೆನ್ನಾಗಿದೆ, ನಾ ಯಾವುದೇ ಪ್ರೈವೇಟ್ ಸ್ಕೂಲು ಸಹಿತ ಕಾಂಪೀಟ್ ಮಾಡೋಕ್ಕಾಗಲ್ಲ. ಸ್ವಿಮ್ಮಿಂಗ್ ಪೂಲ್ ಹಿಡಿದು ಸಮಸ್ತು ಅದರಲ್ಲಿ ಇರುತ್ತೆ. ಟೆಕ್ ಸ್ಕಿಲ್ ಡೆವಲಪ್ಮೆಂಟ್ಗೆ ಏನು ಬೇಕು ಆ ಥರದ್ದು ಯೋಚನೆ ಮಾಡ್ತಿದ್ದಾರೆ. ಆ ಥರದ ಅನೇಕ ಶಾಲೆಗಳು ಮುಂದಿನ ದಿನ ಬರ್ಬೋದು. ಬಂದ ಖಂಡಿತ ಈ ಆ್ಯಪ್ ಮೂಲಕ ಅವ್ರೆಲ್ಲರಿಗೂ ಎಲ್ಲಿ ಮಾಡಬೇಕು ಏನು ಮಾಡಬೇಕು ಅನ್ನೋವಂಥದ್ದು. ಮತ್ತು ತುಂಬ ಸರಿ ನಮ್ಗೆ ಅನುಭವಿಸ್ತಿದ್ದು ಏನಂದರೆ ಮಾಡಕ್ಕೆ ಬಂದ್ರು ಅವ್ರು ಯಾರು ನೋಡಬೇಕು, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅದಕ್ಕೆ ತಕ್ಕಂತೆ ಯಾರು ಆಫೀಸರ್ಸ್ ಇಲ್ಲ, 100 times, 200 times ಸುತ್ತಿ ಕಡೆಗೆ ಡ್ರಾಪ್ ಮಾಡೋದು, ಆ ಥರದ್ದು ಏನೂ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಥರದ್ದು ಇಲ್ಲ ನೋಡಿ. ಅವರು ಯಾವಾಗೂ ಡಿ ಸಿ ಆಗಿ ವರ್ಕ್ ಮಾಡಿಲ್ಲ, ಅವರು ನನ್ಗೆ ಹೇಳಿದಂಥ ಇನ್ಫಾರ್ಮೇಶನ್. ನಾನು ಸಿ ಎ, ಯಾಕೆಂದ್ರೆ ಹಿಂದಿನ ದಿನ ನಾವು ಪೂರ್ಣವಾಗಿ ಬೆಳಗ್ಗೆಯಿಂದ ರಾತ್ರಿ ತನಕ ಕೂತ್ಕೊಂಡು ರಿವ್ಯೂ ಮಾಡಿ ಪಿ ಯು ಆ ಡಿಪಾರ್ಟ್ಮೆಂಟಲ್ಲಿ ಯಾವ ಪರಿವರ್ತನೆ ತರಬೇಕು, ಏನೇನು ತರಬೇಕು ಇದನ್ನೆಲ್ಲ ಯೋಚನೆ ಮಾಡಿದ್ವಿ. ಬಟ್ ಆದರೆ ನಂಗೆ ಗೊತ್ತಿದ್ದಂಗೆ ಅವ್ರು ಹೋಗಿ ಬೇರೆ ಈ ಪಿ ಯುಲ್ಲಿ ಸಾಕಷ್ಟು ಜನ ಕೆಲಸ ಮಾಡಿದ್ದೀನಿ, ನನಗೆ ಡಿ ಸಿ ಆ ಥರದ ಪೋಸ್ಟ್ಗಳು ಬೇಕು ಅನ್ನೋಂಥದ್ದೆಲ್ಲ ಸಿ ಎಸ್ ಹತ್ರ ಮಾತಾಡಿದ್ದಾರೆ ಅನ್ನೋದು ನನ್ನ ಕಿವಿ ಮೇಲೆ ಬಿದ್ದಿದೆ. ಇಲ್ಲ ಆ ಕಾರಣಕ್ಕೋಸ್ಕರ ಏನಾದ್ರು ಆಗಿರ್ಬೋದು ಹೊರತು ಇದಕ್ಕೂ ಅವರ ಟ್ರಾನ್ಸ್ಫರ್ಗೂ ಅದೇ ಕಾಗೇಕೂರಕ್ಕೂ ಕೊಂಬೆ ಮುರಿಯಕ್ಕೂ ಇದೆಯಲ್ಲ ಆ ಸಂಬಂಧ ಅಷ್ಟೇ. ನಡೆದಿರುವಂಥದ್ದು 47 crore-47 crore ಏನು ವಯಲೆನ್ಸ್ ನಡೆದಿದೆ ಅಂತ ಏನಿಲ್ಲ. ವಯಲೆನ್ಸ್ ನಡೆದಿರುವಂಥದ್ದು ಹರಿಹರ, ದಾವಣಗೆರೆ, ಶಿವಮೊಗ್ಗ, ಅದು ಬಿಟ್ಟು ಇನ್ನೆಲ್ಲೂ ವಯಲೆನ್ಸ್ ಏನು ನಡೆದಿಲ್ಲ. ಇನ್ನೆಲ್ಲ ಕಡೆ ನಡೆದಿರುವಂಥದ್ದು ಒಂದಷ್ಟು ಅವ್ರಿಗೆ ಹಿಜಾಬ್ ನೀವು ಬಿಡೋದಾದ್ರೆ ನಮಗೆ ನಮ್ಗೆ ಬೇಕಾದಂಥ ಕೇಸರಿ ಶಾಲು ಅದು ಹಾಕೊಂಡ್ಬರ್ತೀವಿ ಅನ್ನುವಂಥ ಪ್ರೊಟೆಸ್ಟ್ಗಳಷ್ಟೇ. ಅಂದರೆ ಮೆರವಣಿಗೆಗಳಾಯಿತು ನಿನ್ನೆ ಸಹಿತ ಯಾವುದೇ ಶಾಲೆಯಲ್ಲಿ ಯೂನಿಫಾರ್ಮ್ ಅನ್ನ ಯಾವ್ಯಾವ ಸ್ಕೂಲಲ್ಲಿ ಪ್ರಿಸ್ಕ್ರೈಬ್ ಮಾಡಿದ್ರು ಆ ಸ್ಕೂಲ್ನಲ್ಲಿ ಯೂನಿಫಾರ್ಮ್ ಹಾಕೊಳ್ಳದೆ ಬಂದಂಥ ಮಕ್ಕಳು ನಿನ್ನೆ ಸಹಿತ ಎಂಟ್ರಿ ಕೊಟ್ಟಿಲ್ಲ. ನಿನ್ನೆ ಸಹಿತ ಅನೇಕ ಶಾಲೆಗಳು, ನಾನು ಹೇಳಿದ್ನಲ್ಲ ಪಿ ಯುಲಿ 5000+ ಶಾಲೆಗಳೇನಿದೆ ಅದರಲ್ಲಿ 5000-ಕ್ಕಿಂತ ಹೆಚ್ಚು ಶಾಲೆಗಳು ನಿನ್ನೆನೂ ತುಂಬ ಚೆನ್ನಾಗಿ ನಡೆದಿದೆ. ಯಾವ ಥರವಾದಂಥ ಅವ್ರಿಗೆ ಕ್ಲಾಸಸ್ಸಲ್ಲಿ ಏನೂ ತೊಂದರೆ ಆಗಿಲ್ಲ, ಅಟೆಂಡೆನ್ಸ್ ಸಹಿತ ತುಂಬ ಚೆನ್ನಾಗಿದೆ ನಡೆದಿದೆ. ಒಂದು ಎಲ್ಲೆಲ್ಲಿ ಪಿ ಯು ಹೈಸ್ಕೂಲ್ಗಳ ಜೊತೆ ಇದೆ ಅಂದರೆ ಕಂಬೈನ್ಡ್ ಡಿಗ್ರಿ ಜೊತೆ ಪಿ ಯು ಕಂಬೈನ್ ಆಗಿದೆ, ಅಲ್ಲಿ ಒಂದು ಸ್ವಲ್ಪ ಇನ್ಸಿಡೆಂಟ್ಗಳು ನಡೆದಿದೆ. ಯಾಕೆಂದ್ರೆ ಇಲ್ಲ ಇನ್ನೂ ಕೇಸರಿ ಸಾಲ ಹಾಕೊಳ್ಳಲ್ಲ ಅಂತ ಹೇಳಿದಕ್ಕೆ ನಿಜಾನ ಕಾರಣ ನೀವು ಮಾಹಿತಿ ಏನಾದ್ರು ತರಿಸ್ಕೊಂಡ್ರೆ? ಖಂಡಿತ ತರಿಸ್ಕೊಂಡಿದ್ದೀವಿ. ಈ ತರದ ಏನು ನಡೆದಿಲ್ಲ. ನಿಜ ಖಂಡಿತ ಯಾವ್ದೊಬ್ರು ಮೇಸ್ಟ್ರಿಗೊಬ್ಬ ಒಂದ್ ಕಡೆ ಪಾಪ ಸ್ಕೂಲ್ ಸ್ಕೂಟರ್ ಹಾಕೊಂಡು ಹೋಗ್ತಿದ್ದಂತ ಮೇಸ್ಟ್ರು ಒಂದಷ್ಟು ಜನ ಇಟ್ಕೊಂಡು ಅದ್ ಮಾಡಿದ್ರೆ ಯಾರು ಸಮ್ ಮಿಸ್ಕ್ರೆಂಟ್ ಹಿಡಿದು ಆಟೋ ಆ ಮಾಸ್ಟ್ರು ಪಾಪ ಆಸ್ಪತ್ರೆಯಲ್ಲಿ ಅನ್ಕಾನ್ಶಿಯಸ್ ಆಗಿದ್ದಾನೆ. ಯಾವುದೋ ಅಕೇಶನ್ ಅಲ್ಲಿ ಮಿಸ್ಯೂಸ್ ಮಾಡ್ಕೊಳ್ಳೋದು ಮತ್ತು ಏನೋ ನಡೆದಿದ್ದ ಇನ್ಸಿಡೆಂಟ್ ಅಕೇಶನ್ ಜೋಡಿಸೋದು ಇದೇನು ಹೊಸದೇ ಅಲ್ಲ. ನೀವ್ ಹೇಳ್ತೀರಿ ನಮ್ಗೆ ಅನುಮಾನ ಬಂದಿದೆ. ಅನುಮಾನ ಡಿಪಾರ್ಟ್ಮೆಂಟ್ ಇದು ಏನು ಇದ್ರಲ್ಲಿ ಗಣರಾಜ್ಯೋತ್ಸವ ರಿಪಬ್ಲಿಕ್ ಡೇ ಆಯ್ತಲ್ಲ ಅಲ್ಲಿ ಟ್ಯಾಬ್ಲೋಗ್ ಅವಕಾಶ ಕೊಟ್ಟಿರಲಿಲ್ಲ ಶ್ರೀ ಏನು ನಾರಾಯಣ ಗುರುಗಳು ಆ ವಿಷಯವನ್ನ ಮರೆಮಾಚೋದಕ್ಕೆ ಇದನ್ನ ಬಿಜೆಪಿ ಹಂಗ ಅದಕ್ಕೋಸ್ಕರ ಹಿಜಾಬ್ ಏನ್ ತಂದ್ರ ಅವರು ಬಿಜೆಪಿಗೆ ಏನಾರು ಸಹಾಯ ಮಾಡ್ಬೇಕು ಅಂತ ಹಿಜಾಬ್ ತಂದ್ರ ಅವರು ಹೇಳೋರ್ಗೇನಂತೆ ಯಾಕೆಂದ್ರೆ ಅವ್ರು ಏನೋ ಮುಟ್ಬಿಡ್ತೀವಿ ಏನೋ ಸಾಧನೆ ಮಾಡ್ತೀವಿ ಅಂತ ಹೊರಟ್ರು. ಅದು ಉಲ್ಟಾ ಆಯ್ತು. ಯಾರಿದ್ರು ಹಿಂದ್ಗಡೆ ಸ್ಕ್ರೀನ್ ಹಿಂದ್ಗಡೆ ಎಲ್ಲದನ್ನ ಮ್ಯಾನೇಜ್ ಮಾಡ್ತಿದ್ರು ಅವರ ಇಚ್ಛೆಗಳು ಪೂರ್ತಿ ಆಗ್ಲಿಲ್ಲ ಅವ್ರಿಗೆ ಅದು ರಿವರ್ಸ್ ಆಗುತ್ತೆ ಅಂತ ಗೊತ್ತಾದ ತಕ್ಷಣ
ಬೇರೆ ಬೇರೆ ಅವ್ರವ್ರಿಗೆ ಬೇಕಾದಂತ ಸ್ಟೇಟ್ಮೆಂಟ್ ಅಲ್ಲಿ ಅರೆಸ್ಟ್ಗಳು ನಡೆದಿದೆ. ಅಲ್ಲಿ ಅರೆಸ್ಟ್ ನಡಿಬೇಕಾದ್ರೆ ಯಾವ್ದೋ ಒಂದು ಗ್ರೂಪ್ ಗೆ ನಡೆದಿಲ್ಲ, ಎರಡೂ ಕಡೆ ಯಾರ್ಯಾರು ಆಗಿದೆ ಪ್ರಚೋದನೆ ಕೊಟ್ಟು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಸಹಿತ ಅವ್ರಿಗೆ ಸಿಕ್ಕಿದಂತ ವಿಡಿಯೋ ಕ್ಲಿಪ್ಪಿಂಗು ಮತ್ತೊಂದು ತಾವುಗಳು ಏನು ಇದನ್ನ ಬ್ರಾಡ್ಕಾಸ್ಟ್ ಮಾಡ್ತಿದ್ರು ಅದನ್ನೆಲ್ಲ ಇಟ್ಕೊಂಡು ಸೂಕ್ತವಾದಂತ ಕ್ರಮ.